ಇದರ ತನಿಖೆ ಮುಂದುವರೆದಿದೆ. ಆಕ್ಚುಲಿ ಏನು ಇದರದು ಕೃತ್ಯದ ಒಂದು ಡೀಟೇಲ್ ಯಾವುದು ಥರ ಆಗಿತ್ತು ಮತ್ತು ಈ ಸಂಬಂಧಿತವಾದಂತಹ ಬೇರೆ ಏನು ವ್ಯವಹಾರಗಳು ಆರೋಪಿ ಇತ್ತು ಅನ್ನೋದ್ರ ಬಗ್ಗೆ ಈ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಗೊತ್ತಾಗುತ್ತೆ. ಇದು ವೈಯಕ್ತಿಕ ಕಾರಣಕ್ಕಾಗಿ ಆ ವ್ಯಕ್ತಿ ದುಡ್ಡು ತಗೊಂಡಿರ್ತಾನೆ, ವಾಪಸ್ ಕೊಡೋದು ಇಷ್ಟ ಇರಲಾರ್ದಂಗೆ ಇರಲಾರ್ದಾಗ ಈ ಕೃತ್ಯನ ಮಾಡಿರ್ತಾನೆ. ಅದನ್ನು ಈ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಹೇಳಿದ ಒಂದು ಜಾಗದ ಮೇರೆಗೆ ಈಗ ನಾವು ಪ್ರದೇಶಗಳ ಹಲವಾರು ಪ್ರದೇಶಗಳಲ್ಲಿ ನೋಡ್ಕೊಂಡು ಬಂದು ಈಗ ಅದನ್ನು ಮುಂದುವರಿಸಿದ್ವಿ. ಅದಕ್ಕೆ ತಮ್ಮೆಲ್ಲರಿಗೂ ಸಹಿತ ನಾವು ಮನವಿ ಮಾಡ್ತಾ ಇದ್ದೀವಿ. ಅದು ಇಲ್ಲ, ತನಿಖೆಯ ಭಾಗನೇ ಅದೆಲ್ಲ. ನಮ್ಮದು ಇದು ಕೊನೆಗೆ ಇದು ಪಾರ್ಥಿವ ಶರೀರ ಸಿಗೋವರೆಗೂ ಸಹಿತ ಇದೊಂದು ಕಾರ್ಯಾಚರಣೆ ಕಂಟಿನ್ಯೂ ಇರುತ್ತೆ. ಈಗ ಹಿರೇಕುಡಿ ಗ್ರಾಮದಲ್ಲಿ ಅಂದ್ರೆ ಜೈನ ಮುನಿಗಳಿಗೆ ಅಪಾರ ಭಕ್ತರು ಭದ್ರತಾ ದೃಷ್ಟಿಯಿಂದ ಭಕ್ತರಾದಿ ವೃಂದದಲ್ಲಿ ಶಾಂತಿಯಿಂದ ಇರಲು ಈಗ ಮನವಿ ಮಾಡಿಕೊಳ್ಳಲಾಗಿದೆ. ಎಲ್ಲ ಹಿರಿಯ ಸ್ವಾಮೀಜಿಗಳಲ್ಲಿ ಸಹಿತ ಈ ಬಗ್ಗೆ ಮನವಿ ಮಾಡ್ತಾ ಇದ್ದೀವಿ. ಈ ತಮ್ಮ ಮೂಲಕ ಎಲ್ಲರೂ ಸಹಿತ ನಮಗೆ ಸಹಕಾರ ನೀಡಬೇಕು. ಇದೊಂದು ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗದ ರೀತಿ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಕ್ಲಿಯರ್ ಆಗುತ್ತೆ. ಅದನ್ನು ಎಲ್ಲನೂ ಸಹಿತ ಮುಂದಿನ ದಿನಗಳ ದಾಖಲೆಯಲ್ಲಿ ತನಿಖೆಯಲ್ಲಿ ಬರ್ತದೆ. ವಿಸ್ತೃತವಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಅದು ವಿಸ್ತಾರ ನ್ಯೂಸ್, ನಿಖರ ಜನಪರ.